ಆಧುನೀಕರಣವು ಭಾಷೆಯ ಬಳಕೆಯ ವಲಯಗಳ ವಿಸ್ತರಣೆಯನ್ನು ಗಮನದಲ್ಲಿ ಇರಿಸಿಕೊಳ್ಳುತ್ತದೆ, ಅದಕ್ಕಾಗಿ ಭಾಷೆಯನ್ನು ಸನ್ನದ್ಧಗೊಳಿಸುತ್ತದೆ ಎಂದೆವು. ಆದರೆ ಎಷ್ಟೋ ವೇಳೆ ಕನ್ನಡದ ಜನರು ಆಧುನಿಕ ವಲಯದ ವ್ಯವಹಾರಗಳಲ್ಲಿ ಈಗೀಗ ಹೆಚ್ಚಾಗಿ ಕನ್ನಡಕ್ಕೆ ಪರ್ಯಾಯವಾಗಿ ಇಂಗ್ಲಿಷನ್ನು ಆಶ್ರಯಿಸುತ್ತಿದ್ದಾರೆ. ಮೊದಮೊದಲು ಇಂತಹ ಆಯ್ಕೆಗಳನ್ನು ಜನರ ಆಧುನಿಕತೆಯ ವ್ಯಾಮೋಹ ಎಂದು ತಿಳಿಯುತ್ತಿದ್ದರು. ಆದರೆ ಈಗ ಹಾಗೆ ತಿಳಿಯಲು ಕಾರಣಗಳಿಲ್ಲ. ಇಂಗ್ಲಿಷ್ ಬಳಸಿ ಸಂಪರ್ಕ ಮಾರ್ಗವನ್ನು ಸುಗಮಗೊಳಿಸಿಕೊಳ್ಳುವುದು ಅಗತ್ಯವಾಗಿ ಬಿಟ್ಟಿದೆ. ಆದರೆ ಇದಕ್ಕೆ ವಿರುದ್ಧವಾದ ಇನ್ನೊಂದು ಪ್ರಕ್ರಿಯೆ ಕನ್ನಡದ ಹೊರಗೆ ನಡೆಯುತ್ತಿದೆ ಮತ್ತು ಅದರ ಪರಿಣಾಮ ಕನ್ನಡದ ಮೇಲೆ ಆಗುತ್ತಿದೆ. ಕರ್ನಾಟಕದ ಜನಸಮುದಾಯದ ಒಂದು ದೊಡ್ಡ ಭಾಗ ಉಪಭೋಗಿ ಸಂಸ್ಕೃತಿಗೆ ಗುರಿಯಾಗಿದೆ. ಅಂದರೆ ಹೊಸ ಸಾಮಗ್ರಿಗಳನ್ನು ಕೊಂಡು ಬಳಸುವ ಸಾಮರ್ಥ್ಯ ಈ ಜನವರ್ಗಕ್ಕೆ ಇದೆ. ಜಾಗತಿಕ ನೆಲೆಯಿಂದ ಗಮನಿಸಿದರೆ ಸುಮಾರು 3.5 ಕೋಟಿ ಜನರ ಈ ಗುಂಪು ತುಂಬ ಗಣನೀಯವಾದದ್ದು. ಅವರ ಆಸಕ್ತಿಯನ್ನು ಕಾಯ್ದುಕೊಳ್ಳಲು ಮೊದಮೊದಲು ಇಂಗ್ಲಿಷ್ ಬಳಸುತ್ತಿದ್ದ ಈ ಮಾರಾಟಗಾರರು ಗ್ರಾಹಕರು ಬಳಸುವ ದೇಶಿ ಭಾಷೆಗಳ ಕಡೆಗೆ ಈಗ ಒಲವೆ ತೋರಿಸಿದ್ದಾರೆ. ಅವರು ರೂಪಿಸುತ್ತಿರುವ ಕನ್ನಡವೂ ಕೂಡ ಹೀಗೆ ಅವರ ಅಪೇಕ್ಷೆಯ ಕನ್ನಡ. ನಮ್ಮ ಅಗತ್ಯಕ್ಕೆ ನಾವು ರೂಪಿಸಿಕೊಂಡದ್ದಲ್ಲ. ಎರಡು ಉದಾಹರಣೆಗಳನ್ನು ಇಲ್ಲಿ ನೀಡಬಹುದು. ಒಂದು, ಮೈಕ್ರೋಸಾಫ್ಟ್ ಕಂಪನಿಯು ತನ್ನ ಗಣಕಗಳಲ್ಲಿ ಒದಗಿಸುತ್ತಿರುವ ಕನ್ನಡ ಕಾರ್ಯವಾಹಿ. ಇದನ್ನು ಕನ್ನಡಿಗರ ಅಗತ್ಯಕ್ಕಾಗಿ ಯಾರೋ ರೂಪಿಸಿದ್ದಾರೆ. ಹಾಗೆಯೇ ಅಂತರ್ಜಾಲದಲ್ಲಿ ಕಾಣಸಿಗುವ ಗೂಗಲ್ ಸರ್ಚ್ ಇಂಜಿನ್ ಇನ್ನೊಂದು ನಿದರ್ಶನ. 2-3 ವರ್ಷಗಳ ಹಿಂದಿನವರೆಗೂ ಈ ಸರ್ಚ್ ಇಂಜಿನ್ ಭಾಷೆ ಸಂಪೂರ್ಣವಾಗಿ ಇಂಗ್ಲಿಷಿನಲ್ಲಿ ಇತ್ತು. ಆದರೆ ಈಗ ಜಗತ್ತಿನ 60 ಭಾಷೆಗಳಲ್ಲಿ ಈ ಸೌಲಭ್ಯವನ್ನು ಪಡೆಯಬಹುದು. ಈ 60 ಭಾಷೆಗಳಲ್ಲಿ ಕನ್ನಡ ಕೂಡ ಒಂದು. ಇಲ್ಲಿಯೂ ಕೂಡ ಬಳಸಲಾದ ಕನ್ನಡ ಅಸಹಜತೆಯಿಂದ ಕೂಡಿದೆ. ಆದರೆ ಮೊದಲೇ ಹೇಳಿದಂತೆ ತಂತ್ರಜ್ಞಾನದ ಜಾಲಕ್ಕೆ ಸಿಲುಕಿದ್ದಾಗ ಈ ಬಗೆಯ ಭಾಷಾ ಪ್ರಯೋಗಗಳನ್ನು ಒಪ್ಪಿಕೊಳ್ಳುವುದು ಅನಿವಾರ್ಯವಾಗಿ ಬಿಡುತ್ತದೆ. ಮಾರುಕಟ್ಟೆ ಸಂಸ್ಕೃತಿಯಲ್ಲಿ ಇಂಥ ತುರ್ತುಗಳು ಸೃಷ್ಟಿಸುವ ಪರಿಹಾರಗಳು ನಮ್ಮ ಕೊರಳಿಗೆ ಗಂಟು ಬೀಳುತ್ತವೆ. ಕನ್ನಡ ಹಾಗಿದ್ದರೆ 21ನೆಯ ಶತಮಾನಕ್ಕೆ ಸಿದ್ಧಗೊಂಡಿದೆಯೇ? ಹಾಗಿಲ್ಲದಿದ್ದರೆ ಎಲ್ಲಿ ಕೊರತೆ ಉಂಟಾಗಿದೆ ಎಂಬುದನ್ನು ನಾವು ಕಂಡುಕೊಳ್ಳಲು ಇದು ಸುಸಂಧಿಯಾಗಿದೆ. ನಮ್ಮ ಸಮಸ್ಯೆ ಇರುವುದು ಭಾಷೆಯಲ್ಲ, ಭಾಷೆಯ ಸಾಮರ್ಥ್ಯ ಮತ್ತು ಸಾಧ್ಯತೆಗಳನ್ನು ಸರಿಯಾಗಿ ಗ್ರಹಿಸದ ನಮ್ಮ ಸ್ಥಿತಿಯಿಂದಾಗಿ ತಕ್ಕ ಪರಿಹಾರೋಪಾಯಗಳನ್ನು ರೂಪಿಸಲಾಗುತ್ತಿಲ್ಲ. ಇಂಥ ಇಕ್ಕಟ್ಟುಗಳನ್ನು ಮುಂದೆ ಉದಾಹರಣೆಗಳೊಡನೆ ವಿವರಿಸಲಾಗುವುದು. ಆಧುನೀಕರಣ ಮಾತಿನ ಹೊಸ ರೂಪಗಳಿಗೆ ಹೆಚ್ಚು ಅವಕಾಶವನ್ನು ಕಲ್ಪಿಸುತ್ತದೆ ಎಂದೆವು. ಮತ್ತು ಈ ಮಾತು ಸಾರ್ವಜನಿಕ ವಲಯದ ಬಳಕೆಯಲ್ಲಿ ಇರುವಂಥದ್ದು. ಮಾತಿನ ಸಹಜ ಲಕ್ಷಣವಾದ ಸ್ವಯಂ ಸ್ಫೂರ್ತತೆ ಈ ಹೊಸ ಬಳಕೆಗಳಲ್ಲಿ ಕಡಿಮೆಯಾಗುತ್ತಿದೆ. ಅಂದರೆ ಈಗಾಗಲೇ ಬರಹ ರೂಪದಲ್ಲಿ ಸಿದ್ಧವಾದುದನ್ನು ಓದಿ ಹೇಳುವ ಅಥವಾ ಓದಿ ನೆನಪಿಟ್ಟುಕೊಂಡು ಹೇಳುವ ಬಗೆಗಳು ಈಗ ಹೆಚ್ಚಾಗುತ್ತಿವೆ. ಸ್ವಯಂ ಸ್ಫೂರ್ತಿಯ ಮಾತಿನ ಲಕ್ಷಣಗಳನ್ನು ಹೀಗೆ ಓದಿ ಹೇಳುವ ಭಾಷೆಗೆ ರವಾನಿಸಲು ಸಾಧ್ಯವಾಗದಿರುವುದು ಇಂದಿನ ಕನ್ನಡದ ಬಹುದೊಡ್ಡ ಕೊರತೆಯಾಗಿದೆ. ಇದಕ್ಕೆ ಮುಖ್ಯ ಕಾರಣ ಓದಿನ ಕನ್ನಡಕ್ಕೂ ಬರಹದ ಕನ್ನಡಕ್ಕೂ ಇರುವ ರಾಚನಿಕ ವ್ಯತ್ಯಾಸಗಳನ್ನು ಗುರುತಿಸಿಕೊಳ್ಳದಿರುವುದೇ ಆಗಿದೆ. ನಮ್ಮ ಬರಹದ ಕನ್ನಡ 3 ಬಗೆಯ ಓದುಗಳಿಗೆ ತೆರೆದುಕೊಳ್ಳುತ್ತದೆ. 1, ಕಣ್ಣೋದು. 2, ಕಿವಿ ಓದು. 3, ಬಾಯಿ ಓದು. ಕಣ್ಣೋದಿನಲ್ಲಿ ನಾವು ನಮ್ಮ ಧ್ವನ್ಯಂಗಗಳನ್ನು ಬಳಸುವುದಿಲ್ಲ. ಮುದ್ರಿತವಾದುದನ್ನು
ಕಣ್ಣಿನ ಮುಖಾಂತರ ಗ್ರಹಿಸಿ ಅರ್ಥ ಮಾಡಿಕೊಳ್ಳುತ್ತಿರುತ್ತೇವೆ. ಇದು ಹೆಚ್ಚು ವೇಗದ ಓದು. ಬಹುಪಾಲು ಇಂದಿನ ಅಕ್ಷರಸ್ಥರೆಲ್ಲ ಬಳಸುವ ಓದು. ಕಿವಿ ಓದು ಎಂದರೆ ನಾವು ಕಣ್ಣಿನಲ್ಲಿ ಅಕ್ಷರಗಳನ್ನು ಕಾಣದಿದ್ದರೂ ಬೇರೊಬ್ಬರು ಓದುವುದನ್ನು ಕೇಳಿಸಿಕೊಳ್ಳುತ್ತಿರುತ್ತೇವೆ. ದೃಶ್ಯ ಮಾಧ್ಯಮಗಳಲ್ಲಿ ಈ ಮೊದಲೇ ಲಿಖಿತವಾದುದು ನಮಗೆ ಲಭಿಸುವುದು ಈ ಓದಿನ ಮೂಲಕ. ಕೆಲವೊಮ್ಮೆ ಬೇರೊಬ್ಬರು ಓದುತ್ತಿರುವುದನ್ನು ನಾವು ಕೇಳಿಸಿಕೊಳ್ಳುತ್ತಲೂ ಇರಬಹುದು, ಜೊತೆಗೆ ನಾವು ನಮ್ಮ ಕಣ್ಣಿನಿಂದ ಕಂಡೋದು ಮಾಡುತ್ತಿರಬಹುದು. ಇದೊಂದು ಸಂಕೀರ್ಣವಾದ ಪ್ರಕ್ರಿಯೆ. ತರಗತಿಯಲ್ಲಿ ಮುದ್ರಿತ ಪಾಠವನ್ನು ನೋಡಿಕೊಂಡು ಅಧ್ಯಾಪಕರು ಓದುವಾಗ ಅದನ್ನು ಕೇಳಿಸಿಕೊಳ್ಳುವ ವಿದ್ಯಾರ್ಥಿಗಳು ತಮ್ಮ ಬಳಿ ಇರುವ ಪಠ್ಯಪುಸ್ತಕದಲ್ಲಿ ಮುದ್ರಿತ ಪಾಠವನ್ನು ತಾವು ಕಣ್ಣೋದಿನಲ್ಲಿ ಗ್ರಹಿಸುತ್ತಿರುತ್ತಾರೆ. ಮೂರನೆಯ ಓದು ಬಾಯಿ ಓದು, ಅಂದರೆ ಮುದ್ರಿತವಾದುದನ್ನು ಧ್ವನ್ಯಂಗಗಳನ್ನು ಬಳಸಿ ಓದುವುದು. ಇದು ತನಗಾಗಿ ಮಾಡಿಕೊಳ್ಳುವ ಓದು ಆಗಿರಬಹುದು, ಅಥವಾ ಇತರರಿಗೆ ಕೇಳಿಸಲೆಂದು ಮಾಡುತ್ತಿರುವ ಓದು ಆಗಿರಬಹುದು. ಅಕ್ಷರಸ್ಥರು ಮೊದಮೊದಲು ಈ ಬಾಯಿ ಓದಿಗೆ ತರಬೇತನ್ನು ಪಡೆದಿರುತ್ತಾರೆ. ಆದರೆ ಮುಂದೆ ಈ ಬಗೆಯ ಓದನ್ನು ಮಾಡುವುದು ಇಲ್ಲವೆನ್ನುವಷ್ಟು ಕಡಿಮೆ. ಇದು ತುಂಬ ಆಯಾಸಕಾರಿ ಮತ್ತು ನಿಧಾನಗತಿಯದು. ಕಣ್ಣಿನ ವೇಗದಲ್ಲಿ ಧ್ವನ್ಯಂಗಗಳು ಚಲಿಸಲಾರವು. ಇಷ್ಟು ವಿವರಣೆ ನೀಡಿದ್ದರ ಉದ್ದೇಶವಿಷ್ಟೆ. ನಮ್ಮ ಬರವಣಿಗೆಗಳು ಇವುಗಳಲ್ಲಿ ಯಾವ ಬಗೆಯ ಓದಿಗೆ ಸಿದ್ಧಗೊಂಡಿವೆ ಎಂಬುದು ಮುಖ್ಯ ಸಂಗತಿ. ಏಕೆಂದರೆ ಅದಕ್ಕನುಗುಣವಾಗಿ ಆಯಾ ಸಂದರ್ಭದ ಭಾಷಿಕ ರಚನೆಗಳು ಬದಲಾಗುತ್ತವೆ. ಈ ಅಂಶವನ್ನು ಆಧುನೀಕರಣ ಪ್ರಕ್ರಿಯೆಯಲ್ಲಿ ನಾವು ಸ್ಪಷ್ಟವಾಗಿ ಗುರುತಿಸಿಕೊಂಡಿಲ್ಲ. ಇದರಿಂದಾಗಿ ಒಂದೇ ಬಗೆಯ ಓದಿಗೆ ಗುರಿಪಡಿಸುವ ಅಸಹಜ ಸಂದರ್ಭಗಳು ಈಗ ಎದುರಾಗುತ್ತಿವೆ. ಒಂದು ಪತ್ರಿಕೆಯನ್ನು ಗಮನಿಸೋಣ. ಅದು ಬಹುಮಟ್ಟಿಗೆ ಕಣ್ಣೋದಿನ ಬರಹ. ಅದನ್ನು ಯಾರೂ ಗಟ್ಟಿಯಾಗಿ ಓದಿಕೊಳ್ಳಬೇಕೆಂದು ಅಥವಾ ಇನ್ನೊಬ್ಬರಿಗೆ ಓದಿ ಹೇಳಬೇಕೆಂದು ನಿರೀಕ್ಷಿಸುವುದಿಲ್ಲ. ಹಾಗೆ ಮಾಡಿದರೆ ಅದು ವಿನಾಯಿತಿ ಅಷ್ಟೆ. ಏಕೆಂದರೆ ವೃತ್ತಪತ್ರಿಕೆಯನ್ನು ಅದರ ಒಂದು ಪದವನ್ನು ಬಿಡದೆ ಗಟ್ಟಿಯಾಗಿ ಓದುವುದು ತುಂಬ ಆಯಾಸದ ಮತ್ತು ಅಷ್ಟೇ ನಿರರ್ಥಕ ಕ್ರಿಯೆಯಾಗುತ್ತದೆ. ಏಕೆಂದರೆ ಈ ಕಣ್ಣೋದಿನ ಬರಹದಲ್ಲಿ ಕಣ್ಣಿನ ವೇಗಕ್ಕೆ ಅನುಗುಣವಾಗಿ ಭಾಷೆಯ ರಚನೆ ಇರುತ್ತದೆ. ವಾಕ್ಯಗಳು ಬಹು ದೀರ್ಘವಾಗಿರಬಹುದು. ಕೆಲವೊಮ್ಮೆ ಅಗತ್ಯ ಬಿದ್ದಾಗ ಹಿಂದಿನ ಯಾವುದೋ ವಾಕ್ಯಕ್ಕೆ ಮರಳಿ ಹೋಗಬಹುದು. ಎಲ್ಲಕ್ಕಿಂತ ಮುಖ್ಯವಾಗಿ ಇಡೀ ರಚನೆಯಲ್ಲಿ ಒಟ್ಟು ಸಾರ ಸಂಗ್ರಹ ಮಾಡಿ ಹೇಳಿದರೆ ಅನಗತ್ಯವಾದ ಎಷ್ಟೋ ಭಾಗಗಳು ಇರುವುದು ಅನಂತರ ವಿಶ್ಲೇಷಣೆಗೆ ಗೊತ್ತಾಗುತ್ತದೆ. ಅನಗತ್ಯ ಎಂಬ ಮಾತು ಸಾಪೇಕ್ಷವಾದದ್ದು. ಅದನ್ನು ಹೊರತುಪಡಿಸಿ ಕೇವಲ ಸಾರ ಸಂಗ್ರಹವನ್ನು ಮಾತ್ರ ನೀಡಲು ಬರುವುದಿಲ್ಲ. ಆಗ ವೃತ್ತ ಪತ್ರಿಕೆ ಬದಲು ಒಂದು ಕರಪತ್ರ ಸಾಕಾಗಬಹುದು. ಅಂದರೆ ಕಣ್ಣೋದಿನ ವೇಗ ಮತ್ತು ಗ್ರಹಿಕೆಯ ವಿಧಾನಗಳನ್ನು ಅನುಸರಿಸಿ ಇಡೀ ಭಾಷಾರಚನೆಯಲ್ಲಿ ಎಷ್ಟೋ ಅಂಶಗಳು ನಮ್ಮ ಗ್ರಹಿಕೆಯಲ್ಲಿ ಪಾಲನ್ನು ಪಡೆಯದಿರಬಹುದು. ಇದರಲ್ಲಿ ಅಪಾಯವೇನೂ ಇಲ್ಲ. ಸಂವಹನಕ್ಕೆ ಇದರಿಂದ ಕೊರತೆ ಉಂಟಾಗುವುದಿಲ್ಲ. ವೃತ್ತಪತ್ರಿಕೆಗಳು ಹೀಗೆ ತಮ್ಮ ಭಾಷಾ ಕಟ್ಟಡವನ್ನು ರೂಪಿಸಿಕೊಳ್ಳುತ್ತವೆ. ಕನ್ನಡದ ಮಟ್ಟಿಗೆ ಈ ಕಣ್ಣೋದಿನ ಭಾಷೆಗೆ ಅನುಕೂಲವಾದ ಅಂಶಗಳು ಸಾಕಷ್ಟು ತಾಂತ್ರಿಕ ಪರಿಣತಿಯನ್ನು ಪಡೆದುಕೊಂಡಿವೆ. ಇದಕ್ಕೆ ಸುಮಾರು 100 ಶತಮಾನದ ಪ್ರಯೋಗಶೀಲತೆಯೇ ಕಾರಣವಾಗಿದೆ. ಆದರೆ ನಮ್ಮ ಇತರ ವಲಯಗಳ ಭಾಷಾ ಬಳಕೆಯಲ್ಲಿ ಕಿವಿಯೋದು ಮತ್ತು ಬಾಯಿ ಓದುಗಳು ಅಗತ್ಯವಾಗಿವೆ. ಈಗ ಇವುಗಳಿಗೆ ಅನುಕೂಲವಾಗುವ ರೀತಿಯ ಬರವಣಿಗೆಯನ್ನು ಮಾಡಬೇಕಾಗುತ್ತದೆ. ಅಂದರೆ ಯಾವ ಪದ ಸಂಚಯಗಳನ್ನು ಉಚ್ಚರಿಸಲು ಅನುಕೂಲವಾಗುವುದೋ ಮತ್ತು ಅವುಗಳನ್ನು ಕೇಳಿಸಿಕೊಳ್ಳಲು ಸಾಧ್ಯವಾಗುವುದೋ
ಅಂತಹ ರಚನೆಗಳನ್ನು ಪ್ರಮಾಣಬದ್ಧವಾಗಿ ಅಳವಡಿಸಬೇಕಾಗುತ್ತದೆ. ಸಾಮಾನ್ಯವಾಗಿ ಕನ್ನಡದ ಸಂಧಿ ನಿಯಮಗಳನ್ನು ಗಮನಿಸಿ, ಅವುಗಳು ಬಹುಮಟ್ಟಿಗೆ ಧ್ವನಿ ಪರಿಸರಗಳಿಂದ ನಿಯಂತ್ರಿತವಾಗಿ ರೂಪುಗೊಂಡಿವೆ. ಅಂದರೆ ಪೂರ್ವ ಪದದ ಅಂತ್ಯಸ್ವರ ಮತ್ತು ಉತ್ತರ ಪದದ ಮೊದಲ ಧ್ವನಿಯನ್ನು ಅವಲಂಬಿಸಿ ಸಂಧಿಗಳು ನಡೆಯುತ್ತವೆ. ಈ ಸಂಧಿಗಳು ಉಚ್ಚಾರಣೆಯ ನಿಯಮಗಳನ್ನು ಅನುಸರಿಸುತ್ತವೆ ಎಂಬುದನ್ನು ಅಲ್ಲಗಳೆಯುವಂತಿಲ್ಲ. ಉದಾಹರಣೆಗೆ ಕಾಲನ್ನು ಎಂಬ ಪದವನ್ನು ಗಮನಿಸಿ, ಅಲ್ಲಿ ಕಾಲು ಎಂಬ ಪದಕ್ಕೆ ಅನ್ನು ಪ್ರತ್ಯಯವಾಗಿದೆ. ಇದರಿಂದ ಕಾಲನ್ನು ರೂಪ ಹೇಗೆ ದೊರಕುತ್ತದೆ? ಇದಕ್ಕೆ ವಿವರಣೆ ಸರಳವಾಗಿದೆ. ಕಾಲು ರೂಪ ಸ್ವತಂತ್ರ ಉಚ್ಚಾರಣೆಯ ಸಂದರ್ಭದ ಪದ, ಅದರ ಅಂತಸ್ಥ ರೂಪ ಕಾಲ್. ಕೊನೆಯ ಉಕಾರ ಉಚ್ಚಾರಣಾ ಸೌಲಭ್ಯಕ್ಕಾಗಿ ಬಂದು ಸೇರಿದೆ. ಕನ್ನಡದಲ್ಲಿ ಇಂತಹ ನೂರಾರು ಪದಗಳಿವೆ. ಆದರೆ ಅನ್ನು ಪ್ರತ್ಯಯವನ್ನು ಸೇರಿಸುವಾಗ ಉಚ್ಚಾರಣೆಯ ಮೂಲ ಘಟಕವಾದ ವ್ಯಂಜನಾಂತ ರೂಪದ ಕಾಲ್ ಎಂಬುದನ್ನು ಮಾತ್ರ ನಾವು ಗಮನಿಸುತ್ತೇವೆ. ಇದರಿಂದ ಕಾಲನ್ನು ರೂಪ ಸಿದ್ಧವಾಗುತ್ತದೆ. ನಮ್ಮ ವ್ಯಾಕರಣಗಳು ಹೇಳುವ ಲೋಪಸಂಧಿ ಎಂಬ ಪ್ರಕ್ರಿಯೆ ಇಲ್ಲಿ ನಡೆದೇ ಇಲ್ಲ. ಇರುವುದೇ ವ್ಯಂಜನಾಂತ ರೂಪದ ಪದವಾದ ಕಾಲ್, ಅದಕ್ಕೆ ಅನ್ನು ಬಂದು ಸೇರಿದೆ. ಈ ಪದವನ್ನು ಉಚ್ಚರಿಸುವಾಗ ಸ್ವಲ್ಪ ಎಚ್ಚರಿಕೆಯಿಂದ ಗಮನಿಸಿದರೆ ಉಚ್ಚಾರಣೆಯಲ್ಲಿ ಸಂಧಿ ಕಾರ್ಯದ ಸುಳಿವು ಸಿಗುವುದೇ ಇಲ್ಲ ಎಂಬುದು ಗೊತ್ತಾಗುತ್ತದೆ. ಆದ್ದರಿಂದ ಪ್ರಕೃತಿ ರೂಪ ಕಾಲ್ ಮತ್ತು ಪ್ರತ್ಯಯ ಅನ್ನುಗಳನ್ನು ಎರಡು ಸ್ವತಂತ್ರ ಘಟಕಗಳಾಗಿಯೇ ನಾವು ಉಳಿಸಿಕೊಳ್ಳುತ್ತೇವೆ. ಇದು ಉಚ್ಚಾರಣೆಯ ಒಂದು ನಿಯಮ. ಇದೇ ವ್ಯಂಜನಾಂತ ಕಾಲ್ ರೂಪಕ್ಕೆ ಚತುರ್ಥಿ ವಿಭಕ್ತಿ ಪ್ರತ್ಯಯ ಗೆ ಸೇರಿದರೆ ಏನಾಗುವುದು ಎಂಬುದನ್ನು ಗಮನಿಸಿ ಬರೆಯುವಾಗ ಅಲ್ಲಿ ಸ್ವರಭಕ್ತಿ ನಡೆದು ಎರಡು ವ್ಯಂಜನಗಳ ನಡುವೆ ಇಕಾರ ಸೇರುತ್ತದೆ, ಕಾಲಿಗೆ ಎಂಬ ರೂಪ ಸಿದ್ಧಗೊಳ್ಳುತ್ತದೆ. ಆದರೆ ಉಚ್ಚರಿಸುವಾಗ ಪ್ರಕೃತಿ ಮತ್ತು ಪ್ರತ್ಯಯಗಳನ್ನು ಯಾವ ಬದಲಾವಣೆಯೂ ಮಾಡದೆ ನಾವು ಉಳಿಸಿಕೊಳ್ಳುತ್ತೇವೆ. ಆದ್ದರಿಂದ ಕಾಲ್ಗೆ ಎಂದು ಉಚ್ಚರಿಸುತ್ತೇವೆ. ಈ ವಿವರಣೆಯನ್ನು ಇನ್ನಷ್ಟು ಪ್ರಸಂಗಗಳಲ್ಲಿ ಪರಿಶೀಲಿಸಿ ನೋಡಬಹುದು. ಅಕಾರಾಂತವಾದ ನಾಮಪದಗಳಿಗೆ ಇದೇ ಅನ್ನು ಪ್ರತ್ಯಯ ಸೇರಿದಾಗ ವಕಾರ ಆಗಮ ಆಗುವುದೆಂದು ವ್ಯಾಕರಣಗಳು ಹೇಳುತ್ತವೆ. ಅಂದರೆ ದೀಪ ಪದಕ್ಕೆ ಅನ್ನು ಸೇರಿದರೆ ದೀಪವನ್ನು ಎಂದಾಗುತ್ತದೆ. ಬರಹದಲ್ಲಿ ಇರುವ ದೀಪವನ್ನು ಎಂಬ ರೂಪವನ್ನು ನಾವು ಮಾತಿನಲ್ಲಿ ಹೇಗೆ ಉಚ್ಚರಿಸುತ್ತೇವೆ ಎಂಬುದನ್ನು ಗಮನಿಸಿ, ಯಾರೂ ಮಾತಿನಲ್ಲಿ ದೀಪವನ್ನು ಎಂದು ಹೇಳುವುದಿಲ್ಲ. ಇದು ಉಚ್ಚಾರಣೆಯ ಶುದ್ಧ ಅತಿಶುದ್ಧತೆಯ ಪ್ರಶ್ನೆಯಲ್ಲ, ಕನ್ನಡ ಮಾತಿನ ಲಯಕ್ಕೆ ಸಂಬಂಧಿಸಿದ ಪ್ರಶ್ನೆ. ಅಂದರೆ ಕಣ್ಣೋದಿಗೆ ಸಿದ್ಧಗೊಂಡ ಕನ್ನಡವನ್ನು ಯಥಾವತ್ತಾಗಿ ಬಾಯಿಯೋದಿಗೆ ಪರಿವರ್ತಿಸಲು ಬರುವುದಿಲ್ಲ.